ತಾರಸಿ ಕೃಷಿಯಲ್ಲಿ ವಿಶ್ವದ ದುಬಾರಿ ಬೆಲೆಯ ಮಿಯಾಜಾಕಿ ತಳಿಯ ಮಾವು ಬೆಳೆಯುವ ಮೂಲಕ ಉಡುಪಿ ಜಿಲ್ಲೆಯ ಶಂಕರಪುರದ ರೈತ ಜೋಸೆಫ್ ಲೋಬೋ ಗಮನ ಸೆಳೆದಿದ್ದಾರೆ. ಮಿಯಾಜಾಕಿ ಜಪಾನ್ನಲ್ಲಿ ಅಭಿವೃದ್ಧಿಪಡಿಸಲಾದ ವಿಶೇಷ ಮಾವಿನ ತಳಿಯಾಗಿದೆ. ಕೇರಳದ ಕಣ್ಣೂರಿನ ಕೃಷಿ ಮೇಳದಲ್ಲಿ ದೊರೆತ ಈ ಅಪರೂಪದ ತಳಿಯ ಸಸ್ಯವನ್ನು ಕೊಂಡು ತಂದು ಜೋಸೆಫ್ ಲೋಬೋ ತಮ್ಮ ತಾರಸಿಯಲ್ಲಿ ನೆಟ್ಟು ಬೆಳೆಸಿದ್ದು ಇದೀಗ ಫಸಲು ದೊರೆತಿದೆ. ತಾರಸಿ ಕೃಷಿ ಮೂಲಕ ಈ ತಳಿಯನ್ನು ಬೆಳೆದಿರುವ ರಾಜ್ಯದ ಮೊದಲ ಯಶಸ್ವಿ ಪ್ರಯತ್ನ ಇದಾಗಿದೆ ಎಂಬುದು ವಿಶೇಷ. ತಾರಸಿಯಲ್ಲಿ ಕಿತ್ತಳೆ, ಪೇರಲೆ, ಚೆರ್ರಿ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ದೇಶಿ ಹಾಗೂ ವಿದೇಶಿ ಹಣ್ಣುಗಳನ್ನು ಬೆಳೆದಿರುವುದು ಲೋಬೋ ಅವರ ಸಾಧನೆಯಾಗಿದೆ. ದೂರದರ್ಶನದೊಂದಿಗೆ ಜೋಸೆಫ್ ಲೋಬೋ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಮಿಯಾಜಾಕಿ ಮಾವಿನ ಹಣ್ಣಿಗೆ ಪ್ರತಿ ಕೆಜಿಗೆ ಅಂದಾಜು 220,000 ರೂಪಾಯಿ ಇದೆ. ಈ ಹಣ್ಣಿನಲ್ಲಿ ವೈದ್ಯಕೀಯ ಗುಣವಿರುವುದಾಗಿ ತಜ್ಞರು ತಿಳಿಸಿದ್ದಾರೆ ಎಂದರು. ಅದರಲ್ಲೂ ಮಿಯಾಜಾಕಿಯ ಬಗ್ಗೆ ಒಂದು ವಿಶೇಷತೆ ಏನು ಹೇಳುವುದಾದ್ರೆ, ಅತ್ಯಧಿಕ ಬೆಲೆ ಬಾಳುವಂತ ಒಂದು ಮಾವಿನ ಹಣ್ಣಿನ ಗಿಡ ಅಂದ್ರೆ ಅದೇ ಮಿಯಾಜಾಕಿ. ಇದು ಮೂಲತಃ ಅಮೆರಿಕದಿಂದ ಜಪಾನ್ಗೆ ಬಂದು ಜಪಾನಿಂದ ನಮ್ಮ ಭಾರತಕ್ಕೆ ಬಂದಿರುವಂತ ಒಂದು ತಳಿ. ಇದರ ವಿಶೇಷತೆ ಏನೆಂದ್ರೆ, ಇದರಲ್ಲಿ ಮೆಡಿಸಿನ್ ವ್ಯಾಲಿ ಅಂದ್ರೆ ಹೃದಯ ಸಂಬಂಧ, ಅದೇ ರೀತಿ ಕ್ಯಾನ್ಸರ್, ಕಣ್ಣಿನ ನಿವಾರಕ, ಕೆಲವೊಂದು ಕಾಯಿಲೆಗಳಿಗೆ ಇದರಲ್ಲಿ ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಈ ಜಪಾನ್ ದೇಶದಲ್ಲಿ ಒಂದು ವ್ಯಾಪ್ತಿಯಲ್ಲಿ ಇದನ್ನು ಪಾರಂಪರಿಕ ಹಣ್ಣಂತ ಒಪ್ಪಿಕೊಳ್ತಾರಂತೆ ಅಲ್ಲಿ. ಅದಕ್ಕೋಸ್ಕರ ಅಷ್ಟು ರೇಟ್ ಇದೆ ಅಂತ ಹೇಳ್ತಾರೆ.